ನಿನ್ನೆ ಏನಾಗೋಯ್ತು, ಯಾವ್ದು ಆಶ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಟಿವಿ ಗಿವಿ ನೋಡ್ಕೊಂಡು ಸ್ವಲ್ಪ ಆಶ್ರಮ ಎಲ್ಲೋ ಒಂದ್ ಕಡೆ ತಮ್ಗೆ ಹಾಕಿ ತರ ಪದೇ ಪದೇ ವಿಶ್ವನಾಥ ಸರ್ ನಿನ್ನೆ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ರಾಜಕಾರಣ ಮತ್ತು ಅರ್ಹತೆ ಅನರ್ಹತೆಗಳ ಬಗ್ಗೆ ಒಂದು ತೀರ್ಪು ನಿನ್ನೆ ಬಂದಿದೆ. ಈ ನೆಲದ ಕಾನೂನನ್ನು ಮತ್ತು ಈ ನೆಲದ ನ್ಯಾಯಾಲಯಗಳ ತೀರ್ಪುಗಳನ್ನು ನಾವು ಸ್ವಾಗತ ಮಾಡ್ತೀವಿ ಮತ್ತು ಅದನ್ನು ಗೌರವದಿಂದಲೂ ಕೂಡ ಕಾಣ್ತೀವಿ. ಇಲ್ಲಿ ಮುಂದೆ ನಾನು ಇದ್ರ ವಿರುದ್ಧ ಇವತ್ತು ಕೊಟ್ಟಿರ್ತಕ್ಕಂಥ ತೀರ್ಪಿನ ವಿರುದ್ಧ ನಾನು ಸುಪ್ರೀಂ ಕೋರ್ಟಲ್ಲೂ ಕೂಡ ಅಪೀಲ್ ಹಾಕೊಂಡಿದ್ದೀನಿ. ನಾನು ನಮ್ಮ ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿ ಮಾಡಿಕೊಳ್ಳುವಂಥದ್ದು, ನನ್ನೆಲ್ಲ ಪತ್ರಿಕೆಗಳನ್ನು ಕೂಡ ನೋಡಿದೆ, ಭಾಳ ತುದಿಗಾಲಲ್ಲಿ ನಿಂತಿದ್ದಂಥ ವಿಶ್ವನಾಥ್, ಹೊಸ ಹೊಸ ಬಟ್ಟೆ ಹಾಕ್ಕೊಂಡು ನಿಂತಿದ್ದಂಥ ವಿಶ್ವನಾಥ್ ಮಂತ್ರಿ ಆಗೋಕ್ಕೆ ಅದ್ಯಾವುದೂ ಅಲ್ಲ. ಅದು ನಾನು ರಾಜಕಾರಣವನ್ನು ಲಾಭ ನಷ್ಟ ಸೋಲು ಗೆಲುವು ವ್ಯಾವಹಾರಿಕವಾಗಿ ತಗೊಂಡವನ್ನೆಲ್ಲ, ರಾಜಕಾರಣವನ್ನು ಒಂದು ಸಾಂಸ್ಕೃತಿಕ ಚಟುವಟಿಕೆಯಾಗಿ ನನ್ನ ಜೀವನದಲ್ಲಿ ತಗೊಂಡಂತ, ಅದನ್ನು ನನ್ನ ನಡವಳಿಕೆಗಳಲ್ಲಿ ಮತ್ತು ನಾನು ಮಂತ್ರಿಯಾಗಿ ಕಾರ್ಯನಿರ್ವಹಿಸುವುದರಲ್ಲಿ ಮತ್ತು ನನ್ನ ಕೃತಿ ಬರಹಗಳಲ್ಲಿ ಈ ನಾಡಿನ ಜನತೆ ಕಂಡಿದ್ದಾರೆ. ಹಾಗಾಗಿ ಇದರಿಂದ ಏನೋ ಆಗಿ ಹೋಯಿತು ಅಂತಕ್ಕಂಥ ದೊಡ್ಡ ದುರಂತ ಆಗೋಯ್ತು ಅಂತೂ ಅಲ್ಲ. ಕಾನೂನಿನ ಪ್ರಕಾರ ಆಗುವಂತ. ಸೊ ಹಾಗಾಗಿ ಯಾರು ಸ್ನೇಹಿತರು ಏನೋ ಆಗಿ ಹೋಯಿತು ವಿಶ್ವನಾಥ್ಗೆ ಅಂತಕ್ಕಂಥದ್ದು ಅಲ್ಲ. ಮತ್ತು ಒಂದನ್ನು ಇಲ್ಲಿ ನಾವು ಗಮನಿಸಬೇಕಾದಂಥದ್ದು, ಜನರಿಗೆ ಗೊತ್ತಾಗಬೇಕಿತ್ತು ಅಷ್ಟೇ. ಏನಪ್ಪ ಅಂತ ಅಂದರೆ ಜೂನ್ನಲ್ಲಿ ನಾಲ್ಕು ಜನರನ್ನ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿ ನಾಲ್ಕು ಜನರನ್ನು ದೆಹಲಿಗೆ ಕಳಿಸ್ತು. ಅದರ ಮೊದಲನೇ ಹೆಸರೇ ನಂದು, ವಿಶ್ವನಾಥ್, ಎಂ ಟಿ ಬಿ ನಾಗರಾಜು, ಶಂಕರ್ ಮತ್ತು ಪ್ರತಾಪ್ ಸಿಂಹ ನಾಯ್ಕ ಇವರುಗಳನ್ನ ಕಳಿಸ್ಕೊಡ್ತು. ಆದರೆ ಬರುವಾಗ ಅದು ನನ್ನ ಹೆಸರನ್ನೇ ಕೈಬಿಟ್ಟು ಬಂತು. ನಾನು ಫಸ್ಟ್ ನಂಬರ್ ಒನ್ ಇದ್ದವನು, ನನ್ನ ಹೆಸರನ್ನು ಬಿಟ್ಟು ಅಲ್ಲಿಗೆ ವಲ್ಲಪುರ ಹಾಕಿ ಕಳಿಸ್ಕೊಟ್ರು. ನಾನು ಭಾಳ ಗಲಾಟೆ ಆಯಿತು ಈ ವಿಚಾರದಲ್ಲಿ. ಮುಖ್ಯಮಂತ್ರಿಗಳನ್ನು ಕೇಳಿದೆ, ಇಲ್ಲ ದೆಹಲಿಯವ್ರ ಕೆಲಸ ಇದು ಅಂತ. ಅಲ್ಲ ಸರ್, ನಾನು ಎಂ ದಿ ಸೀನಿಯರ್ ಮೋಸ್ಟ್, ನಾನು ನನ್ನ ಹೆಸರನ್ನೇ ಕೈ ಬಿಟ್ಟು ಯಾಕೆ ಬಂತು ಇದು, ಹೇಗಾಯಿತು ಇದು ಅಂತಕ್ಕಂಥ. ಸೊ ಅಲ್ಲಿಗೆ ಇಲ್ಲ ಇಲ್ಲ ನಿಮ್ಮನ್ನು ನಾಮಿನೇಟ್ ಮಾಡ್ತೀವಿ ಅದು ಇದು ಏನೇನೋ ಆಯಿತು. ಬಟ್ ನಾಮಿನೇಷನ್ಗೂ ಕೂಡ ಹೆಚ್ಚು ಸಹಕಾರ ಕೊಟ್ಟಂಥದ್ದು ಸಂಘ ಪರಿವಾರ. ಸಂಘ ಪರಿವಾರದ ದೊಡ್ಡ ಸಹಕಾರದಿಂದ ನಾನು ಮತ್ತೆ ನಾಮಿನೇಷನ್ ಆಗಿ ಎಮ್ ಎಲ್ ಸಿ ಆಗಿ ಬಂದಂಥವನು. ಮತ್ತು ಮೊನ್ನೆ ಕೂಡ ಕೋರ್ಟಲ್ಲಿ ಕೂಡ ಸರ್ಕಾರದ ಪರವಾಗಿ, ಬಿಕಾಸ್ ನಾವು ನಮ್ಮ ಶಾಸಕ ಸ್ಥಾನವನ್ನು ಈ ಸರ್ಕಾರ ಸಹಾಯ ಆಗಿದೆ ಅದರಿಂದ, ಆದರೆ ಈ ಕಾನೂನಿನ ಎದುರಿಸುವಲ್ಲಿ ನಮಗೆ ಯಾರಿಂದನೂ ಕೂಡ ಸಹಾಯ ಆಗಲಿಲ್ಲ. ಇದರಿಂದ ಕೊನೆಗೆ
ಅಡ್ವೊಕೇಟ್ ಜನರಲ್ ಕೂಡ ಅಷ್ಟು ಗಾಂಭೀರ್ಯತೆಯಿಂದ ಮತ್ತು ಅಷ್ಟು ಲವಲವಿಕೆಯಿಂದ ನಮ್ಮನ್ನು ಮಾತಾಡಿಸಲಿಲ್ಲ ಮನುಷ್ಯ ಅವರು ತಗೊಳ್ಳಲಿಲ್ಲ ಹಾಗಾಗಿ ನನ್ನ ಹೆಸರನ್ನು ಫಸ್ಟ್ ಲಿಸ್ಟಲ್ಲೇ ಎಲೆಕ್ಷನ್ ಫ್ರಮ್ ಅಸೆಂಬ್ಲಿ ಟು ಕೌನ್ಸಿಲ್ ನಾಲ್ಕು ಜನರ ಹೆಸರು ಅದು ನನ್ನ ಹೆಸರೇ ಯಾಕೆ ತೆಗೆದ್ರು ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅದು ಭಾಳ ರಹಸ್ಯವಾಗಿ ಉಳಿದೋಗಿದೆ ಅದು ಮತ್ತು ಯಾಕೆ ಅಡ್ವೊಕೇಟ್ ಜನರು ಇಷ್ಟು ಅನಾಧಾರಣೆಯಿಂದ ನಮ್ಮ ವಿಚಾರದಲ್ಲಿ ಕೇಸ್ ತಗೊಂಡ್ರು ಅಂತಕ್ಕಂಥದ್ದು ಕೂಡ ಪ್ರಶ್ನೆಯಾಗಿದೆ ಸೊ ಅದೇನೇ ಇರಲಿ ಅದನ್ನು ನಾನು ಐ ಆಮ್ ಗೋಯಿಂಗ್ ಟು ಪ್ರಿಫರ್ ಅನ್ ಅಪೀಲ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮತ್ತು ಇದನ್ನು ನಾನು ಮತ್ತೆ ಇಲ್ಲಿ ಪ್ರಶ್ನೆ ಮಾಡೋನಿದ್ದೀನಿ ಹೇಗೆ ಹೇಗೆ ಅಂತಕ್ಕಂಥದ್ದು ಕೆಲವೆಲ್ಲ ಉದ್ದಕ್ಕೂ ಹೋರಾಟದಿಂದ ನಾನು ಬಂದಂಥವನು ನಾವು ಬಂದಂಥವ್ರು ಸೊ ಯಾವುದೋ ಒಂದು ಸರ್ಕಾರ ತರೋದಕ್ಕೋಸ್ಕರ ಸಮ್ಮಿಶ್ರ ಸರ್ಕಾರವನ್ನು ನಾವು ಬೀಳಿಸಲಿಲ್ಲ ಬಟ್ ಈಗ ಅದೇ ಗೊತ್ತಾಗ್ತಾ ಇದೆ ಕುಮಾರಸ್ವಾಮಿಯವರು ಹೇಳ್ತಾ ಇದ್ದಾರೆ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣ ಕಾಂಗ್ರೆಸ್ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು ಹೇಳ್ತಾರೆ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕುಮಾರಸ್ವಾಮಿಯವರು ಕಾರಣ ಅಂತಂತೇಳಿ ಹಲವಾರು ಹೇಳಿಕೆಗಳು ಅವರವರೇ ಕೊಟ್ಕೊತಾ ಇದ್ದಾರೆ ಹಾಗಾಗಿ ಅವತ್ತಿನ ದಿವಸಕ್ಕೆ ನಾವು ಕಂಡುಕೊಂಡಿದ್ದೇನಪ್ಪ ಅಂತಂದರೆ ನಾವು ರಾಜೀನಾಮೆ ಕೊಟ್ಟು ರಾಜ್ಯಪಾಲರ ಹತ್ರ ಹೋದಂಥ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡಿ ಈಚೆ ಬಂದಾಗ ರಾಜ್ಯಭವನದ ಮುಂದುಗಡೆ ನಾನು ಅವತ್ತು ಭಾಷಣ ಮಾಡಿದ್ದೀನಿ ಇವತ್ತು ನಾವು 17 ಜನರು ಒಟ್ಟಾಗಿ ಬರ್ತಾ ಇರೋದು ನಾವು ರಾಜೀನಾಮೆ ಕೊಟ್ಟಿರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಕ್ಷಸ ರಾಜಕಾರಣವನ್ನು ಕುಟುಂಬ ರಾಜಕಾರಣವನ್ನು ಕೊನೆಗಾಣಿಸಬೇಕು ಅಂತಕ್ಕಂಥದ್ದನ್ನು ಪರಸ್ಪರ ವೈರುಧ್ಯಗಳ ವಿರುದ್ಧ ನಿಂತಿದ್ದಂಥ ಈ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅದು ಪತನ ಆಗಬೇಕು ಅದು ಆಯಿತು ಅದು ಸೊ ಹಾಗಾಗಿ ಯಾವುದೇ ಬೇರೆ ಬೇರೆ ರೀತಿ ವಿಚಾರ ಅಲ್ಲ ಅಂತಕ್ಕಂಥದ್ದು ಹಾಗಾಗಿ ಇವತ್ತು ಕೂಡ ಇದೆ ಅವತ್ತು ದಟ್ ವಾಸ್ ಎ ಮ್ಯೂಟಿನಿ ಒಂದು ರೀತಿಯಲ್ಲಿ ಕ್ಷಿಪ್ರ ಕಾಂತ್ರಿಯಲ್ಲಿ ಅದಾಗಿದ್ದೇ ಹೊರತು ಇನ್ನೊಂದು ಸರ್ಕಾರ ಬಂದು ಅಲ್ಲಿ ಮಂತ್ರಿ ಆಗಬೇಕು ಅಂತ ಆಸೆಯಿಂದ ಏನು ಅಲ್ಲ ನಾನು ಎರಡು ಫುಲ್ ಫ್ಲೆಡ್ಜ್ಡ್ ಗೌರ್ಮೆಂಟಲ್ಲಿ ಸುಭದ್ರ ಸರ್ಕಾರಗಳಲ್ಲಿ ಕೆಲಸ ಮಾಡಿರುವಂಥವನು ವೀರಪ್ಪ ಮೊಯ್ಲಿಯವ್ರ ಸರ್ಕಾರದಲ್ಲಿ ಎಸ್ ಎಂ ಕೃಷ್ಣಾವ್ರ ಸರ್ಕಾರದಲ್ಲಿ ಬಟ್ ನಾನು ತಂದಂಥ ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಜಾರಿಯಲ್ಲಿದ್ದಾವೆ ಸೊ ಹಾಗಾಗಿ ನಾನು ಜವಾಬ್ದಾರಿಯುತ ಸರ್ಕಾರಗಳಲ್ಲಿ ಜವಾಬ್ದಾರಿಯುತ ಮಂತ್ರಿಯಾಗಿ ಜವಾಬ್ದಾರಿಯುತ ಪ್ರಜೆಯಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರುವಂಥವ್ನು ಹಾಗಾಗಿ ಕೆಲವರು ಅನಾವಶ್ಯಕವಾಗಿ ಏನೇನೋ ಮಾತಾಡ್ತಾ ಇರಲಿ ತೊಂದರೆ ಇಲ್ಲ ಅದಕ್ಕೆ ಹೇಗೆ ಹೇಗೋ ಅಂತಕ್ಕಂಥದ್ದು ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಯಾರು ನಮ್ಮಿಂದ ಸಹಾಯ ಪಡ್ಕೊಂಡ್ರು ಯಾರು ನಮ್ಮಿಂದ ಈ ಸರ್ಕಾರ ರಚನೆ ಮಾಡಿ ಇವತ್ತು ಏನೆಲ್ಲ ಆಗಿದಾರೋ ಅವರು ನಮ್ಮನ್ನು ಕಷ್ಟ ಕಾಲದಲ್ಲಿ ನಮ್ಮ ಜೊತೆ ಬರಲಿಲ್ವಲ್ಲ ಮತ್ತು ನಮ್ಮ ಹೆಸರೇ ಯಾಕೆ ತೆಗೆಸಿದ್ರು ಅಲ್ಲಿ ಡೆಲ್ಲಿಯಲ್ಲಿ ನಾನು ಚುನಾಯಿತನಾಗಿ ಬಂದಿದ್ದರೆ ನಾಲ್ಕು ಜನರಲ್ಲಿ ನಾನೂ ಕೂಡ ಒಬ್ಬನಾಗಿ ಬಂದಿದ್ದರೆ ಏನಾಗ್ತಾಯಿತ್ತು ಬಹುಶಃ ನಾನು ನನ್ನ ಹಿರಿತನದಲ್ಲಿ ಅನುಭವದಲ್ಲಿ ಆಡಳಿತದಲ್ಲಿ ಬಹುಶಃ ದೊಡ್ಡ ಹೆಜ್ಜೆಗಳನ್ನು ಈ ರಾಜ್ಯದಲ್ಲಿ ಇಟ್ಟಿರ್ತಕ್ಕಂಥವನು ನನ್ನನ್ನು ಯಾಕೆ ನೀವು ಉಪಯೋಗಿಸ್ಕೊಳ್ಳೋದಕ್ಕೆ ಹಿಂಜರಿದ್ರಿ ಅಂತ ಹಲವಾರು ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇದೆ ಅದೇನೇ ಇರಲಿ ಬಟ್ ಎಲ್ಲವನ್ನೂ ಕೂಡ ಎದುರಿಸಿಕ್ಕೆ ನಿಂತಿರ್ತಕ್ಕಂಥವ್ರನ್ನು ಇದರಲ್ಲಿ ಯಾವ ಮುಜುಗರವೂ ಇಲ್ಲ 40 ವರ್ಷಗಳ ಸುದೀರ್ಘ ನನ್ನ ರಾಜಕೀಯ ಯಾತ್ರೆಯಲ್ಲಿ ಹಲವಾರು ಏರುಪೇರುಗಳನ್ನು ಮಾನಾಪಮಾನಗಳನ್ನು ಮತ್ತು ನಮ್ಮವರಿಂದಲೇ ಬೆನ್ನಿಗೆ ಚೂರಿ ಇರ್ತವನ್ನು ಇವೆಲ್ಲವನ್ನೂ ಕೂಡ ನಾನು ಸಹಿಸಿಕೊಂಡು ಬಂದಿರತಕ್ಕಂಥವನು ಅದರಿಂದ ಹಾಗಾಗಿ ಇವತ್ತೇನು ಹೈಕೋರ್ಟ್ ತೀರ್ಪು ನಮ್ಮ ಎದುರಿಗೆ ಬಂದಿದೆ ಅದನ್ನು ನಾನು ಸ್ವಾಗತ ಮಾಡ್ತಾ ಮತ್ತು ಕೆಲವು ಲ್ಯಾಪ್ಸಸ್ ಫ್ಲಾಸ್ ವಿರುದ್ಧ ನಾನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಕೂಡ ಹಾಕೋನಿದ್ದಾನೆ ಅಂತಕ್ಕಂಥದ್ದನ್ನು ಸ್ಪಷ್ಟ ಮಾಡ್ತಾ ಮತ್ತು ಎಲ್ಲರ ಜೊತೆಯೂ ಬೆರೆತು ಕಲಿತು ಇವತ್ತಿಗೂ ಕೂಡ ನಾನು ಕೆಲಸ ಮಾಡ್ತೀನಿ ಮತ್ತು ನನ್ನನ್ನು ಸಂಘ ಪರಿವಾರದ ದೊಡ್ಡ ಸಹಕಾರದಿಂದ ಇವತ್ತೇನು ಸಾಹಿತ್ಯ ವಲಯದಿಂದ ನನ್ನ ನಾಮಿನೇಟ್ ಮಾಡಿದರೆ ಆ ಸಾಹಿತ್ಯ ಕ್ಷೇತ್ರಕ್ಕೆ ಸತತ ಯಾಕೆಂತಂದರೆ 2007 ಜೂನ್ ತನಕನೂ ಕೂಡ ನನ್ನ ವಿಧಾನ ಪರಿಷತ್ ಸ್ಥಾನ ಶಾಸಕ ಸ್ಥಾನ ಅಬಾಧಿತ ಇಲ್ಲಿ ಆಗಿರುವಂಥದ್ದು ಏನಪ್ಪ ಅಂತಂದರೆ
ಮಂತ್ರಿ ಮಾಡೋದ್ರಿಂದ ಆಫೀಸ್ ಆಫ್ ಪ್ರಾಫಿಟ್ ಏನೆಲ್ಲ ಇದೆ ಅದನ್ನ ಇರಲಿ ಬಟ್ ಐ ಆಮ್ ಗೋಯಿಂಗ್ ಟು ಕ್ವೆಶ್ಚನ್ ದ ಜಡ್ಜ್ಮೆಂಟ್ ಆಫ್ ದ ಹೈ ಕೋರ್ಟ್ ಆ್ಯಂಡ್ ದ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಡೇಸ್ ಬಿಕಾಸ್ ನಾನು ಇನ್ನೂ ಇದು ಸಿಕ್ಕಿಲ್ಲ ನನಗೆ ಪೂರ್ಣ ಪ್ರಮಾಣದ ದ ಟೆಕ್ಸ್ಟ್ ಆಫ್ ದ ಜಡ್ಜ್ಮೆಂಟ್ ಸೋ ಫಾರ್ ಐ ಹ್ಯಾವ್ ನಾಟ್ ರಿಸೀವ್ಡ್ ಅದೆಲ್ಲ ತಗೊಂಡು ನನ್ನ ಲಾಯರ್ಗಳ ಜೊತೆ ನಾನು ಸಂಪರ್ಕದಲ್ಲಿ ಇಟ್ಕೊಂಡು ಚರ್ಚೆ ಮಾಡಿ ಮುಂದೆ ನಾನು ಕಾಲಿಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಅಂದ್ರೆ ತಮ್ಮ ಹೆಸರು ಕೈಬಿಟ್ಟ ಹೋಗೋದಕ್ಕೆ ಕಾರಣ ಆಗಿದ್ದು ಅಂತ ಯಾರು ಸರ್ ಅದು ಈ ತಮ್ಮ ಜೊತೆ ಇದ್ದಂತ ಅಥವಾ ಮೂಲ ಬಿಜೆಪಿಗರ ಕಾರಣ ಅದು ನೋಡಿ ಯಾರ ಕಾರಣ ಅಂತಕ್ಕಂಥದ್ದನ್ನ ಮುಂದಿನ ದಿವಸಗಳೆಲ್ಲ ಗೊತ್ತಾಗ್ತವೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಅಂದ್ರೆ ಇವೆಲ್ಲ ಆಮೇಲೆ 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 ಗೊತ್ತಾಗ್ತದೆ ವಿಶ್ವನಾಥ್ ಅವರು ಎಂಟ್ರಿ ಆದಂತ ಒಂದು ಸಂದರ್ಭದಲ್ಲಿ ವಿಶ್ವನಾಥ್ ಅವರು ಮುಂಚೂಣಿ ಇದ್ರು ಎಲ್ಲರೂ ಕೂಡ ಶಾಸಕರು ಒಟ್ಟಿಗೆ ಸೇರಿದ್ರು ಬಹುಶಃ ಈ ಸಂದರ್ಭದಲ್ಲಿ ಬಿಜೆಪಿ ಸರಿಯಾಗಿ ವಿಶ್ವನಾಥ್ ಅವರನ್ನ ಬಳಸಂತಿಲ್ಲ ಅಥವಾ ಅವ್ರಿಗೊಂದು ಅವಕಾಶ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅಲ್ಲ ನಾನು ಬಿಜೆಪಿ ಪಕ್ಷದ ಬಗ್ಗೆ ನನ್ನ ಅಭಿಮಾನ ಇರ್ತಕ್ಕಂಥ ಬಿಜೆಪಿ ಪಕ್ಷ ಆಸ್ ಎ ಪಾರ್ಟಿ ಪಾಪ ನಮ್ಗೆ ಇವತ್ತಿಗೂ ಪ್ರೀತಿ ಮಾಡ್ತಾರೆ ಇವತ್ತಿಗೂ ವಿಶ್ವಾಸದಲ್ಲಿದ್ದಾರೆ ಅದು ಬಿಜೆಪಿ ಪಾರ್ಟಿ ಇರ್ಬೋದು ಸಂಘ ಪರಿವಾರ ಇರ್ಬೋದು ನಮ್ಮ ಬಗ್ಗೆ ಅಭಿಮಾನ ಕೆಲವು ಜನರು ಇರ್ಬೋದು ಅದಕ್ಕೆಲ್ಲ ಅಡೆತಡೆ ಉಂಟು ಮಾಡ್ತು ಅದು ನೋಡ ದ ಡೇಸ್ ಸಮಯ ಬರುತ್ತೆ ಅದು ಗೊತ್ತಾಗುತ್ತೆ ಇನ್ನು ನಾನು ಸಾರಾಮೇಶ್ನ ಬಗ್ಗೆ ಮಾತಾಡಕ್ ಹೋಗಲ್ಲ ನಾನು ಮೊದಲು ಹೇಳಿದ್ದೀನಿ ಸಾರಾಮೇಶನ ಕೊಚ್ಚೆ ಗುಂಡಿಗೆ ಪದೇ ಪದೇ ಕಲ್ಲೆಸೆದು ನನ್ನ ಶುಭ್ರ ವಸ್ತ್ರಗಳನ್ನು ಕೊಳಕು ಮಾಡೋದಕ್ಕೆ ಮಾಡ್ಕೊಳಕ್ ತಯಾರಿಲ್ಲ ನೋ ನೋ ಕಾಮೆಂಟ್ ಅಗೇನ್ಸ್ಟ್ ದಟ್ ಅದು ಬಿಟ್ಟು ನಾನು ಏ ನೋ ಐ ಆಮ್ ವೆರಿ ಸಾರಿ ಈಸ್ ಎ ಟೈನಿ ಅದೊಂದು ಕೊಚ್ಚೆ ಗುಂಡಿ ನಾನು ಅದ್ರ ವಿರುದ್ಧ ಮಾತಾಡಕ್ಕೆ ಅದು ಬಿಡ್ರಿ ಕತೆ ಇಲ್ಲ ನಾ ಇನ್ ಟೋಟಲ್ ಹೇಳಿದ್ದೀನಿ ಸಾರಾಮೇಶನ್ನ ಕೊಚ್ಚೆ ಗುಂಡಿಗೆ ಪದೇ ಪದೇ ಕಲ್ಲೆಸೆದು ನನ್ನ ಶುಭ್ರ ವಸ್ತ್ರವನ್ನು ಮಲಿನ ಮಾಡಿಕೊಳ್ಳಿಕ್ಕೆ ತಯಾರಾಗಿಲ್ಲ ಐ ಆಮ್ ಸಾರಿ ಹೇಳ್ತೀನಿ ಮಾತಾಡ್ತೀನಿ ಇರುತ್ತೆ ಇವತ್ತು ಮಾತಾಡ್ತೀವಿ ಕನಿಷ್ಠ ರಮೇಶ್ ಜಾರಕಿಹೊಳಿ ಅವರಾದ್ರೂ ಕೂಡ ನಿನ್ನೆ ಬೆಳಗಾವಿ ಹೇಳಿದ್ರು.